ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ನಿಮಗೆಲ್ಲ ಕಬ್ಬಿಣದ ಅಂಚು ಪಳಗಿಸುವುದು ಹೇಗೆ ಮತ್ತು ಇಮ್ಮಿಡಿಯೇಟಾಗಿ ತಕ್ಷಣ ಅದನ್ನು ಬಳಸುವುದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ಕೆಲವರು ತುಂಬ ಜನ ಹೇಳ್ತಾರೆ ಒಂದು ವಾರ ಪಳಗಿಸ್ಬೇಕು, 15 ದಿವಸ ಪಳಗಿಸ್ಬೇಕು ಅಂತ. ಏನೂ ಇಲ್ಲ, ಅದನ್ನು ಮಾಡಿ ಪಳಗಿಸಿದ ತಕ್ಷಣ ನೀವು ಅಡುಗೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ಬೋದು. ದೋಸೆ ಆಗಲಿ, ರೊಟ್ಟಿ ಆಗಲಿ, ಚಪಾತಿ ಆಗಲಿ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ಬೋದು. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂತೀರಲ್ವಾ? ಬನ್ನಿ ಹಾಗಾದರೆ. ನಾನು ಕೆಲವೊಂದು ಕಬ್ಬಿಣದ ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೀನಿ ನೋಡಿ. ಕಬ್ಬಿಣದ ಬಾಂಡ್ಲಿ, ರೊಟ್ಟಿ ಅಂಚು, ಹಾಗೆ ದೋಸೆ ಅಂಚು ತುಂಬಾ ಪರ್ಚೇಸ್ ಮಾಡಿದ್ದೀನಿ. ನಾನಂತೂ ಈಗೆಲ್ಲ ಬರೀ ಕಬ್ಬಿಣದ್ರಲ್ಲೇ ಮಾಡ್ತಾ ಇರೋದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ. ಹೊಸದನ್ನು ಹೆಂಗೆ ಪಳಗಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ದೋಸೆ ಅಂಚು ತಂದಿದ್ದೀನಿ, ತುಂಬ ಈಸಿಯಾಗಿ ಪಳಗಿಸ್ಬೋದು ನೋಡಿ. ಇದೇನು ಅಂತ ನೀವು ಕಂಡಿಡೀರಿ ನೋಡೋಣಂತೆ. ಇದೇನಿಲ್ಲ, ಇಟ್ಟಿಗೆ ಅಷ್ಟೇ, ಇದು ಮಣ್ಣಿನ ಇಟ್ಟಿಗೆ. ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಆರಾಮಾಗಿ ಸಿಗುತ್ತಿದ್ದು, ಸುಲಭವಾಗಿ ಸಿಗೋದು. ಇದನ್ನೊಂದು ಸ್ವಲ್ಪ ಪುಡಿ ಮಾಡಿ ಆ ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ, ಹೊಸ ಬಾಂಡ್ಲಿಗೆ ನೋಡಿ. ತುಕ್ಕೆಲ್ಲ ಹಿಡಿದಿದೆಯಲ್ಲ, ಈಗ ನೋಡಿ ಮ್ಯಾಜಿಕ್ಕು ಹೆಂಗೆ ಹೋಗುತ್ತೆ ಅಂತಂದು. ಒಂದು ಪಾತ್ರೆ ತೊಳೆಯೋದು ಒಂದು ಬ್ರಷ್ ಇರುತ್ತಲ್ವ ನಿಮ್ಮ ಮನೆಯಲ್ಲಿ, ಅದನ್ನ ತಗೊಂಡು ನೀಟಾಗಿ ತಿಕ್ಕೊಂಬಿಡಿ. ಇಡೀ ಬಾಂಡ್ಲಿಗೆ ಚೆನ್ನಾಗಿ ತಿಕ್ಕೋಬೇಕು ನೋಡಿ. ಇದೇ ಥರನೇ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಇದೇ ಥರನೇ. ಕೆಲವ್ರು ಹೇಳ್ತಾರೆ ಒಂದು ವಾರ 15 ದಿವಸ ಅಂತ ಹೇಳ್ತಾರೆ, ಏನೂ ಬೇಡ, ನೀವು ತಗೊಂಬಂದು ಅರ್ಧ ಗಂಟೆ ಒಳಗೆ ಆರಾಮಾಗಿ ಬಳಸ್ಕೊಂಬಿಡ್ಬೋದು ನೋಡಿ. ಈಗ ಚೆನ್ನಾಗಿ ನೀರು ಹಾಕಿ ತೆಗ್ದಿದ್ದೀನಿ, ಈಗ ಇಟ್ಟಿಗೆ ತಿಕ್ಕಿರೋದು ನೀರು ಹಾಕಿ ತೆಗ್ದಿದ್ದೀನಿ ನೋಡಿ. ಈಗಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು, ತುಕ್ಕಿಡ್ದಿದ್ದೆಲ್ಲ ಹೋಗಿದೆ. ಎರಡನೇ ಸ್ಟೆಪ್ ಅಂದರೆ ಹುಣಸೆಹಣ್ಣಿನ ರಸ. ಹುಣಸೆಹಣ್ಣು ನೆನೆ ಹಾಕಿದ್ದೆ ಒಂದು 10 ನಿಮಿಷ ಮುಂಚೆ, ಸ್ವಲ್ಪ ಹುಣಸೆಹಣ್ಣು ತಗೊಂಡು ನಾನು ಚೆನ್ನಾಗಿ ಮತ್ತೆ ತಿಕ್ತಾ ಇದ್ದೀನಿ. ಸೇಮ್ ಇಟ್ಟಿಗೆ ಪುಡಿ ಹೆಂಗೆ ತಿಕ್ಕೊಂಡಿದ್ರು ಅದೇ ಥರನೇ ಹುಣಸೆಹಣ್ಣಿನ ರಸ. ಮೂರನೇ ಸ್ಟೆಪ್ ಅಂದರೆ ಪಾತ್ರೆ ತೊಳೆಯೋ ಸಾಬೂನು ಇರುತ್ತಲ್ಲ ನಿಮ್ಮ ಮನೇಲಿ, ಯಾವ್ದಾದ್ರು ಸರಿ ಒಟ್ಟು ಪಾತ್ರೆ ತೊಳೆಯೋದು ತಗೊಳ್ರಿ. ಸ್ಟೀಲಿಂದು ಬ್ರಷಿಗೆ ನಾನು ಹಾಕ್ಕೊಂಡು ತಿಕ್ಕೊಂಡು ಚೆನ್ನಾಗಿ ತಿಕ್ಕಿ ಈಗ ತೊಳಿತಾ ಇದ್ದೀನಿ ನೋಡಿ, ಹೆಂಗೆ ಆಗ್ತಾ ಇದೆ ಅಂತಂದು ನೋಡಿದ್ರ ಸೂಪರಾಗಿ ರೆಡಿ ಆಯಿತು ಕಬ್ಬಿಣದ ಬಾಂಡ್ಲಿ. ಇದನ್ನು ಈಗ ನೀವು ಆರಾಮಾಗಿ ಬಳಸ್ಬೋದು ನೋಡಿ. ಇಷ್ಟೇ, ಇನ್ನೇನು ಇಲ್ಲ, ತುಂಬ ಕಷ್ಟನೇ ಅಲ್ಲ ಇದು. ನಾನು ಅದಕ್ಕೋಸ್ಕರ ನಿಮಗೆ ತೋರಿಸ್ತಿದ್ದೀನಿ. ಇನ್ನೊಂದು ನಾಲ್ಕನೇ ಅಂಶ ಅಂತೂ ತುಂಬ ಮುಖ್ಯ. ನೀವೆಲ್ಲ ಚೆನ್ನಾಗಿ ತೊಳೆದು ಎಲ್ಲ ಆದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಡ್ರೈ ಆಗಂಗೆ ಒರೆಸ್ಕೋಬೇಕು. ನಾನೀಗ ಒರೆಸಿಟ್ಟಿದ್ದೀನಿ. ಈಗ ಎರಡನೇದು ಅಂದರೆ ದೋಸೆ ಹೆಂಚು ಮತ್ತು ರೊಟ್ಟಿ ಹೆಂಚು, ಅದಕ್ಕೂ ಅಷ್ಟೇ ಅದೇ ಥರನೇ ಇಟ್ಟಿಗೆ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿಕ್ಕೊತಾ ಇದ್ದೀನಿ. ಸೇಮ್ ಅದೇ ಪ್ರೊಸೀಜರು, ಸ್ವಲ್ಪ ನೀರು ಹಾಕಿಬಿಟ್ಟು ತೆಕ್ಕೊಳ್ಳೋಣಂತ. ಈಗ ಆ ಮಣ್ಣಿಂದಿದೆಲ್ಲ ನೀರು ತೆಕ್ಕೊಂಬಿಡೋಣಂತೆ. ಇಷ್ಟು ಮಾಡಿದರೆ ಸಾಕು ನೋಡಿ, ಆರಾಮಾಗುತ್ತೆ. ಸೇಮ್ ಹಂಗೆ ಹುಣಸೆಹಣ್ಣಿನ ನೀರು. ಈಗ ನಾನು ಬಾಂಡ್ಲಿ ಮಾಡೋದು ತೋರಿಸಿದ್ದೀನಿ, ಈಗ ಅದಕ್ಕೆ ಹೆಂಚಿಂದು ತೋರಿಸ್ತಾ ಇದ್ದೀನಿ ನಿಮಗೆ. ಹಂಗೆ ಸೇಮ್ ಪಾತ್ರೆ ತೊಳೆಯೋ ಸಾಬೂನು ಮತ್ತು ಸ್ಟೀಲ್ ಬ್ರಷ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿಕ್ಕೊಂಬಿಡಿ. ನೋಡಿದ್ರಲ್ವಾ, ತಿಕ್ಕೊಂಡು ನಾನೆಲ್ಲ ತೊಳ್ಕೊತಾ ಇದ್ದೀನಿ. ಹಿಂಗೆ ಮಾಡ್ಕೊಂಬಿಟ್ರೆ ನೀವು ಇನ್ನೊಂದು 5 ನಿಮಿಷಕ್ಕೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನೋಡಿ. ಎಲ್ಲ ತಿಕ್ಕೊಂಡಾಯ್ತು, ಮೊದ್ಲು ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಕಾಟನ್ ಬಟ್ಟೆಯಿಂದ ಒಂದು ಚೂರು ಹಸಿರು ಬರ್ದು ಹಂಗೆ ಡ್ರೈ ಆಗಿ ಒರೆಸ್ಕೊಂಬಿಡ್ಬೇಕು. ಈಗ ನಾಲ್ಕನೇ ಸ್ಟೆಪ್ ಏನು ಅಂತಂದರೆ ನೋಡಿ, ಹೆಂಚಿಗಾದರೆ ಎಣ್ಣೆ ಹಾಕಬೇಕು, ಬಾಂಡ್ಲಿಗಾದರೆ ಬೇಡ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ತಿಕ್ಕೊಂಬಿಡ್ಬೇಕು. ಇದ್ರ ಗುಟ್ಟು ನೋಡಿ ಇಲ್ಲೇ ಇರೋದು ನೋಡ್ಕೊಂಡ್ರಲ್ವಾ. ಹೆಂಚಿಗೆ ಹಾಕಿ ತಿಕ್ಕೊಂಡು ಒಂದು 20 ನಿಮಿಷ ಹಂಗೆ ಬಿಟ್ಬಿಡಿ. ಅದಾದಮೇಲೆ ಮತ್ತೆ ಪಾತ್ರೆ ತೊಳೆಯೋ ಸೋಪ್ ಹಾಕ್ಕೊಂಡು ಚೆನ್ನಾಗಿ ತಿಕ್ಕೊಂಬಿಡ್ಬೇಕು ನೋಡಿ. 20 ನಿಮಿಷ ಈಗ ಆಗಿದೆ. ಹಿಂಗೆ ಮಾಡೋದ್ರಿಂದ ಹೆಂಚು ಎಲ್ಲೂ ಹಿಡಿಯಲ್ಲ, ಹತ್ತೋದಿಲ್ಲ, ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಾನು ಹೇಳಿದ್ದೀನಲ್ಲ ಪಾತ್ರೆ ತೊಳೆಯ ಸಾಬೂನಿಂದ ಚೆನ್ನಾಗಿ ಸ್ಟೀಲ್ ಬ್ರಷಲ್ಲಿ ನಾನು ತಿಕ್ಕೊತಾ ಇದ್ದೀನಿ. ತಿಕ್ಕೊಂಡು ತೊಳ್ಕೊಂಡು ಆಯ್ತೀಗ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟಿದ್ದೀನಿ ನೋಡಿ. ಒಂದು ಚೂರು ಹಸಿರ್ಬಾರ್ದು, ಇದೇ ನೋಡ್ರಿ ಹಸಿ ಇಲ್ದಂಗೆ ಮಾಡಿಕೊಂಡು ಈಗಾಗಲೇ ನಾನು ಪಳಗಿಸ್ಕೊಂಡಾಯ್ತು. ತಕ್ಷಣ ನಾನು ಒಂದು ಡಿಶ್ ಮಾಡ್ತಾ ಇದ್ದೀನಿ, ಈಗಾಗಲೇ ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಹತ್ತಿಯಂತಹ ದೋಸೆ ಅಂತಂದು. ನೀವು ಎಲ್ಲರೂ ನೋಡಿದ್ದೀರಾ, ಬೇಕಾದ್ರೆ ಇನ್ನೊಂದ್ಸಲಿ ನೋಡ್ಬೋದು. ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಈರುಳ್ಳಿ ಹಚ್ಚಿದ್ದೀನಿ ನಾನು, ಯಾಕೆಂದರೆ ಕಬ್ಬಿಣದಂಚು ಹೊಸದಲ್ವಾ, ಅದಕ್ಕೆ ಎಣ್ಣೆನ ಈರುಳ್ಳಿಯಲ್ಲಿ ಹಚ್ಚಿ ದೋಸೆ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ, ಎದುರಿಗೆ ನಿಮಗೆ ಮಾಡ್ತಾ ಇದ್ದೀನಿ ನಾನು. ಹೌದಾ, ಸೂಪರಾಗಿ ಬಂದಿದೆ. ಮತ್ತು ಇನ್ನೊಂದು ಹೆಂಚು ತೊಳೆದಿದ್ನಲ್ವಾ, ಅದರಲ್ಲಿ ನಾನು ದಿಢೀರ್ ಕಾಯಿ ಹೋಳಿಗೆ ಅಂತ ಒಂದು ಮಾಡಿದ್ದೀನಿ. ಅದು ಸುತ್ತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವು ನೋಡ್ಕೋಬೋದು. ಬೇಕಾದ್ರೆ ನಿಮಗಿಷ್ಟ ಇದ್ದರೆ ಮಾಡ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ನೋಡ್ಕೊಂಡ್ರಲ್ವಾ. ಇದಕ್ಕೇನು ಒಂದು ದಿನವೂ ಬೇಡ, ಆರಾಮಾಗಿ ಈ ಥರ ಮಾಡಿಕೊಂಡು ನೀವು ಆರಾಮಾಗಿ ಬಳಸ್ಕೋಬೋದು. ಮತ್ತು ಹೊಸದಿದ್ದಾಗಷ್ಟೇ ಇಷ್ಟೊಂದು ಪ್ರೊಸೀಜರು. ನೀವು ಒಂದ್ಸಲಿ ಬಳಸಾದ್ಮೇಲೆ ಚೆನ್ನಾಗಿ ತೊಳೆದು
ವರೆಸಿ ಇಟ್ಬಿಡ್ಬೇಕು, ಒಣ ಇಡ್ಬೇಕು ಯಾವಾಗಲೂ ಕಬ್ಬಿಣದ ಐಟಮ್ಸು, ಅವಾಗ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಇದನ್ನೆಲ್ಲ ಆನ್ಲೈನಲ್ಲಿ ತರ್ಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೇದಲ್ವಾ ಕಬ್ಬಿಣದ ಬಳಸೋದ್ರಿಂದ. ಇದು ನಿಮಗೆ ನಾನು ಪಳಗಿಸೋದು ಹೇಳಿದ್ದೀನಿ, ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.